ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲೇ ನಿಮಗೆ ಒಂದು ಬೆಲ್ ಐಕಾನ್ ಇದೆ, ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಯ್, ಹಲೋ, ನಮಸ್ಕಾರ. ಎಲ್ಲರಿಗೂ ಮಾತೆ ಮಾಣಿಕ್ಯ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾನು ಪ್ರೀ ರೈಟಿಂಗ್ ವರ್ಕ್ಶೀಟ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ಪ್ರೀ ರೈಟಿಂಗ್ ಆ್ಯಕ್ಟಿವಿಟೀಸ್ ಯಾವ್ಯಾವ್ದು ಮಾಡ್ಬೋದು ಮತ್ತು ಪ್ರೀ ರೈಟಿಂಗ್ ಸ್ಕಿಲ್ಸ್ ಯಾವ್ಯಾವುದು ಅನ್ನೋದನ್ನು ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಆ ಸ್ಕಿಲ್ಸ್ಗಳನ್ನು ಯೂಸ್ ಮಾಡಿ ವರ್ಕ್ಶೀಟ್ನ ಹೇಗೆ ರೆಡಿ ಮಾಡೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ಇದೇ ಡಯಾಗ್ರಾಮ್ಸ್ ಇರಬೇಕು ಅಂತಿಲ್ಲ, ನೀವು ಯಾವ ಡಯಾಗ್ರಾಮ್ಸ್ನಾರು ಡ್ರಾ ಮಾಡ್ಕೋಬೋದು. ಡಕ್ಕಿಂದ ಡಕ್ಕಿಗೆ ಸ್ಟ್ರೈಟ್ ಲೈನ್ ಅಂದರೆ ಸ್ಲೀಪಿಂಗ್ ಲೈನ್ನ ಹೇಗೆ ಡ್ರಾ ಮಾಡೋದು ಅಂತ, ಇನ್ನೊಂದು ಚೆರಿಯಿಂದ ಚೆರಿಗೆ ಮೌಂಟೇನ್ ಥರ, ಸೊ ಆ ಲೈನನ್ನು ಅಂದರೆ ಅದು ಸ್ಲ್ಯಾಂಟಿಂಗ್ ಲೈನನ್ನು ಹೇಗೆ ಡ್ರಾ ಮಾಡೋದು ಅಂತ ಗೊತ್ತಾಗುತ್ತೆ. ಇನ್ನೊಂದೂ ಸಹ ಮೌಂಟೇನು, ಇಲ್ಲಿ ಕರ್ವ್ ಲೈನ್ನ ಹೇಗೆ ಡ್ರಾ ಮಾಡೋದು ಅಂತ ಮಕ್ಕಳಿಗೆ ಗೊತ್ತಾಗುತ್ತೆ. ಇನ್ನು ಇದು ಸುಮ್ಮನೆ ಫ್ಯಾನ್ಸಿ ಲೈನು, ಸ್ಟ್ಯಾಂಡಿಂಗ್ ಮತ್ತು ಸ್ಲೀಪಿಂಗ್ ಲೈನ್ಗಳನ್ನು ಕಂಬೈನ್ ಮಾಡಿರೋಂಥದ್ದು. ಇನ್ನು ಫಿಶ್ ಅದು ನೋಡಿ, ಮಕ್ಕಳು ಮುಂದೆ ಕೂಡಿಸಿ ಬರೆಯೋದಕ್ಕೆ ಅನುಕೂಲ ಆಗುತ್ತೆ ಈ ಥರದ್ದನ್ನು ಡ್ರಾ ಮಾಡಿ ಕೊಟ್ಟರೆ. ಇವೆಲ್ಲನೂ ಈಗ ನೆಕ್ಸ್ಟ್ ಬರೋಂತಹ ಮೂರೂ ಸಹ ನಿಮಗೆ ಕೂಡಿಸಿ ಬರೆಯೋದಕ್ಕೆ ಮುಂದೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ. ಸ್ಲ್ಯಾಂಟಿಂಗ್ ಲೈನ್ಗಳನ್ನು ಹೇಗೆ ಮಾಡೋದು, ಮುಂದೆ ಮಕ್ಕಳು ಬೇರೆ ಬೇರೆ ಬರೆಯೋದೆಲ್ಲ ಇರುತ್ತಲ್ಲ, ಆವಾಗ ಅವ್ರಿಗೆ ನಿಜವಾಗ್ಲೂ ಇದು ಹೆಲ್ಪ್ ಆಗುತ್ತೆ. ಇನ್ನು ಇದು ಸಿ ಅಂತ ನಾವೇನೀಗ ಕರ್ಸಿವ್ ರೈಟಿಂಗ್ ಅಂತ ಹೇಳ್ತೀವಿ. ಆ ಕರ್ಸಿವ್ ರೈಟಿಂಗ್ ಬರಿಬೇಕಾದ್ರೆ ಇದಿಷ್ಟೂ ಸಹ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿನೇ ಈ ವರ್ಕ್ಶೀಟ್ಗಳನ್ನು ಮಾಡಿರೋಂಥದ್ದು. ಸೊ ಮುಂದೆ ಮಗು ಕರ್ಸಿವ್ ರೈಟಿಂಗ್ನು ಇದರಿಂದ ಆರಾಮಾಗಿ ಕಲ್ತ್ಕೊಳ್ಳುತ್ತೆ. ಸ್ಟ್ಯಾಂಡಿಂಗ್ ಲೈನ್ದು, ಸೊ ಮೋಡದಿಂದ ಮಳೆ ಬರ್ತಾ ಇದೆ ಅನ್ನೋ ಕಾನ್ಸೆಪ್ಟನ್ನ ಮಕ್ಕಳಿಗೆ ಹೇಳ್ತಿರೋದು. ಸೊ ಹಾಗೆ ಮಳೆ ಬರ್ತಾ ಇದೆ, ಮಳೆ ಹೇಗೆ ಬರುತ್ತೆ, ಹೀಗೆ ಬರುತ್ತೆ ಅಂತ ತೋರಿಸೋದು. ಇನ್ನು ನೆಕ್ಸ್ಟು ಬೋಟು ಸೇಲ್ ಆಗ್ತಾ ಇದೆ, ಹೇಗೆ ಬೋಟ್ ಹೋಗುತ್ತೆ, ನೀರು ಮೇಲೆ ಹೋಗುತ್ತೆ, ಹಾಗಾಗಿ ನೀರನ್ನ ಮಗು ಇಲ್ಲಿ ಡ್ರಾ ಮಾಡಬೇಕು. ಇನ್ನು ನೆಕ್ಸ್ಟ್ ಈ ಆ್ಯಕ್ಟಿವಿಟಿ ಏನಿದೆ ಅಲ್ಲ, ಇದರಲ್ಲಿ ಮಗು ಸರ್ಕಲ್ನ ಡ್ರಾ ಮಾಡೋದಕ್ಕಾಗುತ್ತೆ. ಸೊ ಅಷ್ಟು ದೊಡ್ಡದಾಗಿ ಮಗು ಕಾನ್ಸಂಟ್ರೇಟ್ ಮಾಡಿ ಅಷ್ಟು ದೊಡ್ಡದಾಗಿ ಡ್ರಾ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಇದನ್ನು ಕಾನ್ಸಂಟ್ರೇಟಿಂದ ಮಾಡೋದನ್ನು ಕಲಿಯುತ್ತೆ. ಈ ಥರದನ್ನು ಒಂದಿಷ್ಟು ನೀವು ಮಾಡಿ ಮಾಡಿ ಕೊಡೋದ್ರಿಂದ ಮಗುವಿನ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಜೊತೆಗೆ ಗ್ರಿಪ್ಪು ತುಂಬ ಚೆನ್ನಾಗಿ ಸಿಗುತ್ತೆ. ಹೀಗೆ ಮಾಡಬೇಕು ಅಂತ ಅನ್ನೋದಕ್ಕಿಂತ ಇದೊಂದು ಫನ್. ಇನ್ನೂ ಒಂದು ಗೂಡಿದೆ, ಗೂಡು ಹತ್ರ ಫುಲ್ಲು ಪಕ್ಷಿಗಳು ಹಾರಾಡ್ತಾ ಇದೆ. ಆ ಪಕ್ಷಿಗಳು ನೋಡಿ ಎಲ್ಲೆಲ್ಲೋ ಹೋಗಿದೆ, ಅದು ಎಲ್ಲಿ ಹೋಗಿದೆ ನೋಡು ಅಂತ ಹೇಳಿ ನೀವು ಮಕ್ಕಳಿಗೆ ಸ್ವಲ್ಪ ಎನ್ಕರೇಜ್ಮೆಂಟ್ ಬೇಕು, ಸ್ವಲ್ಪ ಫನ್ ಇರಬೇಕು. ಆಟದಲ್ಲೇ ಪಾಠ ಅಂದ್ರೆ ಮಕ್ಕಳು ಕಲಿಯೋಕ್ಕಾಗೋದು. ಸೊ ಆ ಥರ ಕಾನ್ಸೆಪ್ಟ್ ಇಟ್ಕೊಂಡು ಇದೊಂದು ವರ್ಕ್ಶೀಟ್ನ ರೆಡಿ ಮಾಡಿರೋಂಥದ್ದು. ಇವೆಲ್ಲ ವರ್ಕ್ಶೀಟು ನಿಮಗೆ ಪ್ರಿಂಟಬಲ್ಲೂ ಸಿಗುತ್ತೆ. ನೀವು ಗೂಗಲಲ್ಲಿ ಪ್ರೀ ರೈಟಿಂಗ್ ವರ್ಕ್ಶೀಟ್ಸ್ ಅಂತ ನೋಡಿದರೆ ನಿಮ್ಗೆ ಎಷ್ಟೊಂದು ಸಿಗುತ್ತೆ. ಇಲ್ಲ ನೀವು ಮನೇಲೇ ಮಾಡ್ತೀನಿ ಅಂದರೆ ಮನೇಲಿ ಮಾಡ್ಕೋಬಹುದು.